ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮತ್ತು ಪಾಪು ಏನೆಲ್ಲ ಯೂಸ್ ಮಾಡ್ತೀವಿ, ಬೆಡ್ಶೀಟ್ ಆಗಿರ್ಬೋದು, ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಆ್ಯಂಡ್ ಅವನದು ಡ್ರೈ ಶೀಟು, ಪ್ರತಿಯೊಂದು ಪಿಲ್ಲೋ ಕವರು ಎಲ್ಲನೂ ನಾನು ಡೈಲಿ ಒಂದಿನ ಬಿಟ್ಟು ಒಂದಿನ ವಾಶ್ ಮಾಡ್ತೀನಿ. ಸೊ ನಾನು ಒಂದಿನ ಬಿಟ್ಟು ಒಂದಿನ ಏನಕ್ಕೆ ವಾಶ್ ಮಾಡ್ತೀನಿ ಅಂದರೆ, ಅವನಿಗೆ ತುಂಬ ಹೈಜಿನಿಕ್ ಆಗಿರಬೇಕು, ಅದು ಅಲ್ಲದೆ ನ್ಯೂ ಬಾರ್ನ್ ಬೇಬಿ ಅಲ್ವಾ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಹಾಗಾಗಿ ನಾನು ಒಂದಿನ ಬಿಟ್ಟು ಒಂದಿನ ವಾಶ್ ಮಾಡೋದ್ರಿಂದ ಕ್ವಿಕ್ ವಾಶ್ಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ 1/2 ಗಂಟೆ ಅಷ್ಟೇ, ಬೇಗ ವಾಶ್ ಆಗುತ್ತೆ ಆ್ಯಂಡ್ ಬೇಗ ಅಲ್ಲಿ ವಾಷಿಂಗ್ ಮಿಷಿನಲ್ಲೇ ಸ್ವಲ್ಪ ಡ್ರೈ ಆಗಿರುತ್ತೆ ಆ್ಯಂಡ್ ಈ ಬಿಸಿಲಿಗೆ ಬೇಗನೆ ಒಣ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಇವತ್ತು ಈವ್ನಿಂಗ್ಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಅವನಿಗೆ ಫುಲ್ ಆಯಿಲ್ ಮಸಾಜ್ ಮಾಡಿಸಿ, ಇವತ್ತು ಫಸ್ಟ್ ಟೈಮ್ ಅವನಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡಿಸ್ತಿದ್ದಾರೆ. ಆ್ಯಂಡ್ ಸ್ನಾನ ಮಾಡಿಸೋದು ಯಾರು ಅಂತಲೂ ಒಬ್ಬರು ಕಮೆಂಟ್ ಮಾಡಿದ್ರಿ. ನಮ್ಮ ಮನೆನಂದರೆ ನಮ್ಮ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ಕೆಳಗಡೆ ಅವರೇ ಬಂದು ಆಂಟಿ ಸ್ನಾನ ಮಾಡಿಸ್ಕೊಡ್ತಾರೆ ಪಾಪಕ್ಕೆ. ಅವ್ರು ಸ್ನಾನ ಮಾಡಿಸಿದ್ರೆ ಆರಾಮಾಗಿ ಮಾಡಿಸ್ಕೊಳ್ತಾನೆ. ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ ಜಸ್ಟ್ ಮೈಗೆ ಮಾತ್ರ. ಸೊ ಇವಾಗ ಸ್ನಾನಕ್ಕೆ ಹೋಗ್ತಿದ್ದಾನೆ, ಅವನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅವನಿಗೆ ಡ್ರೆಸ್ ಎಲ್ಲ ಪ್ರಿಪೇರ್ ಮಾಡ್ತೀನಿ ನಾನು. ಸೊ ಇಲ್ಲಿ ನಾನು 0 to 3 months ಬೇಬಿಗೆ ಆಗೋ ಥರ ಡ್ರೆಸ್ನ ಎತ್ತಿಟ್ಕೊಂಡಿದ್ದೀನಿ, ವೈಟ್ ಡ್ರೆಸ್ಸು. ಸೊ ಇದು ಎಷ್ಟು ಕ್ಯೂಟಾಗಿದೆ ಅಲ್ವಾ. ಇವಾಗ ಅವ್ನಿಗೆ ಇಂಜೆಕ್ಷನ್ ಹಾಕ್ಸೋದ್ರಿಂದ ಎರಡು ಕಡೆ ಕಾಲ್ಗೂ ಇಂಜೆಕ್ಷನ್ ಹಾಕ್ತಾರೆ, ಹಾಗಾಗಿ ಅವನಿಗೆ ಸ್ವಲ್ಪ ಓಪನ್ ಆಗಿರಲಿ, ಫ್ರೀ ಆಗಿರಲಿ ಕೈ ಕಾಲೆಲ್ಲ ಆಡಿಸೋದಕ್ಕೆ ಅಂತ ಆ ಡ್ರೆಸ್ನ ಪಿಕ್ ಮಾಡಿದೆ. ಆ್ಯಂಡ್ ಇದು ನೀವು ತುಂಬ ಜನ ಕೇಳ್ತೀರ, ನಾನು ಯಾವುದೇ ಡ್ರೆಸ್ ಹಾಕಿದ್ರು ಲಿಂಕ್ ಶೇರ್ ಮಾಡಿ ಅಂತ. ನಾನು ಕೆಲವೊಂದು ಮೀಶೋದಲ್ಲಿ ತೊಗೊಂಡಿರ್ತೀನಿ, ಕೆಲವೊಂದು ಜುಡಿಯೋದಲ್ಲಿ ತೊಗೊಂಡಿರ್ತೀನಿ. ಸೊ ನಾನು ಇದನ್ನು ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು ಜುಡಿಯೋದಲ್ಲಿ. ನೆಕ್ಸ್ಟು ನನಗೆ HP ಗ್ಯಾಸ್ ಬುಕ್ ಮಾಡಿದ್ವಿ, ಸೊ ಅದು ಡೆಲಿವರಿ ಆಯಿತು. ಪಾಪುಗೆ ಸ್ನಾನ ಆಯಿತು, ಅವನಿಗೆ ರೆಡಿ ಮಾಡಿಬಿಟ್ಟು ಮಲಗಿಸಿದ್ದೀನಿ. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬರೋಣ ಅಂತ, ಬಟ್ ಅವನಿಗಿನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ನಾನು ರೆಡಿ ಆದಮೇಲೆ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕರ್ಕೊಂಡು ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿ. ಸೊ ಅವನಿಗೆ ತುಂಬ ಸೆಕೆ ಆಗಿರೋದ್ರಿಂದ ಫ್ಯಾನ್ ಆನ್ ಮಾಡಿ ಬಿಟ್ಬಿಡ್ತೀನಿ. ಹೊರಗಡೆ ಅಂತೂ ತುಂಬಾ ಬಿಸಿಲಿದೆ, ನೋಡ್ತಿರ್ಬೋದು ಜಸ್ಟ್ 9:00 ತುಂಬಾ ಬಿಸಿಲು ಬಂದ್ಬಿಡುತ್ತೆ ಈ ರೀತಿ. ಸೊ ಅವನು ಸ್ವಲ್ಪ ರೆಸ್ಟ್ ಮಾಡಲಿ, ಸ್ನಾನ ಮಾಡಿದಾಗ ಅವನಿಗೆ ಆರಾಮಾಗಿ ನಿದ್ದೆ ಮಾಡಬೇಕು, ಇಲ್ಲಾಂದರೆ ಅವನಿಗೆ ಕಿರಿಕಿರಿ ಆಗುತ್ತೆ. ಸೊ ಅಷ್ಟರಲ್ಲಿ ನಾನು ಮೈಕ್ ಮಾತ್ರ ಸ್ನಾನ ಮಾಡ್ಕೊಂಡು ಬಂದೆ, ತಲೆಗೆ ಮಾಡ್ಕೊಳ್ಳೋದು ಬೇಡ. ಏನಕ್ಕೆ ಅಂದರೆ ನಾನು ತಲೆ ಒಣಗಿಸೋಷ್ಟರಲ್ಲಿ ಅವನು ಎದ್ದು ಬಿಡ್ತಾನೆ, ಆಮೇಲೆ ಅವ್ನಿಗೆ ಫೀಡ್ ಮಾಡೋದು ಕಷ್ಟ ಆಗುತ್ತೆ, ಮತ್ತು ನಾನು ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಲ್ಯಾಕ್ಮಿ ಸನ್ಸ್ಕ್ರೀನ್ ಲೋಷನ್ ಮತ್ತು ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಏನಕ್ಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಸೊ ಸ್ಕಿನ್ನು ಮೊದಲೇ ನನಗೆ ಏನು ಹೇಳ್ತಾರೆ ಪಿಂಪಲ್ಸ್ ಥರ ಆಗಿದೆ, ಪಿಂಪಲ್ ಇಲ್ಲ ಪಿಂಪಲ್ ಮಾರ್ಕ್ ಆಗಿದೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿತ್ತಲ್ವಾ 9 months ಎಂಡಿಂಗಲ್ಲಿ. ಸೊ ಅದು ಸ್ವಲ್ಪ ಮಾರ್ಕ್ ಹಾಗೆ ಉಳ್ಕೊಂಡಿದೆ, ಮೂಗ್ ಮೇಲಾಗಿರ್ಬೋದು ಆ ಬಂಗೆಲ್ಲ ಲೈಟಾಗಿ ಹೋಗ್ತಾ ಇದೆ, ಬಟ್ ಆದರೂ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹೇಳಿ ನಾನು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಬಿಸಿಲಲ್ಲಿ ಅದು ಇಂಥ ಸಮ್ಮರ್ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ದೆ ಹೊರಗಡೆ ಅಂತೂ ಹೋಗ್ಬಿಡಿ, ನಿಮ್ಮ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ನಾನು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಒಂದು BB ಕ್ರೀಮ್ನ ಅಪ್ಲೈ ಮಾಡಿಕೊಂಡು ರೆಡಿಯಾಗಿ ಹೋಗ್ತೀನಿ. ಅಷ್ಟರಲ್ಲಿ ಮಹಿ ಕೂಡ ಬಂದು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಅವರು ಹಾಫ್ ಡೇ ಲೀವ್ ಹಾಕಿದ್ದಾರೆ ಆಫೀಸ್ಗೆ. ಆ್ಯಂಡ್ ನೀವು ಸ್ವಲ್ಪ ಜನ ಕೇಳ್ಬೋದು ಅವ್ರು ಬೆಂಗಳೂರಿಂದ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾ, ನೀನೇ ಹತ್ರದಲ್ಲೇ ಇದೆ ಅಲ್ವಾ ಹಾಸ್ಪಿಟಲ್ಲು ಹೋಗ್ಬೋದಲ್ವಾ ಅಂತ. ಬಟ್ ಆದ್ರೂ ತಂದೆ ಅಂತ ಹೇಳಿದ್ಮೇಲೆ ಕೆಲವೊಂದು ಜವಾಬ್ದಾರಿಗಳು ಅವ್ರಿಗೂ ಇರುತ್ತೆ. ಸೊ ಅವರಿಗೆ ಇದರಲ್ಲೆಲ್ಲ ಸಣ್ಣ ಪುಟ್ಟದರಲ್ಲೆಲ್ಲ ಅವ್ರಿಗೆ ಖುಷಿ ಕೊಡುತ್ತೆ, ಅದು ಅಲ್ಲದೆ ಪಾಪುಗೆ ಫಸ್ಟು ವ್ಯಾಕ್ಸಿನ್ ಹಾಕಿಸ್ತಾ ಇರೋದು. ಸೊ ಹಾಗಾಗಿ ನಾನೇ ಬರ್ತೀನಿ ಅಂತ ಹೇಳಿ ಅವರು ಹಾಫ್ ಡೇ ಲೀವ್ ಹಾಕಿ ಬೆಂಗಳೂರಿಂದ ಬರ್ತಿದ್ದಾರೆ. ಸೊ ನನಗೂ ಖುಷಿನೇ, ನನಗೆ ನನ್ನ ಗಂಡನ ಜೊತೆ ನನ್ನ ಪಾಪು ಜೊತೆ ಈ ರೀತಿ ಇರೋದು. ಸೊ ಕೆಲವೊಬ್ಬರು ಮಾತಾಡ್ತಾರೆ, ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ನನ್ನ ಕೂದಲು ತುಂಬಾ ಡ್ರೈ ಆಗಿದೆ, ಒಂದು ರೀತಿ ಏನಂತಾರೆ ಪೊರಕೆ ಅಂತಾರಲ್ಲ ಆ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಸ್ನಾನ ಮಾಡಿದಾಗೆಲ್ಲ ಈ ರೀತಿ ಸ್ಟ್ರಿಕ್ಸ್ ಹೇರ್ ಸಿರಮ್ನ ಅಪ್ಲೈ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ನಮ್ಮಮ್ಮ ಏನೋ ಬಾಣ್ತೀರೋ ಈ ಟೈಮಲ್ಲಿ ತಲೆ ಬಾಚೋಂಗಿಲ್ಲ, ಕೂಮೆಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ತಲೆಯೆಲ್ಲ ಬಾಚೋದೇ ಇಲ್ಲ, ಕೈಯಲ್ಲೇ ಬಾಚ್ಕೊಳ್ತೀನಿ ನಾನು ಈ ರೀತಿ ಹೇರ್ ಸಿರಮ್ನ ಅಪ್ಲೈ ಮಾಡಿಬಿಟ್ಟು. ನೀವು ಯಾರಾದರೂ ಬಾಣ್ತಿರಿದ್ರೆ ನಿಮ್ಮನೇಲೂ ಹಿಂಗೆನಾ ಬಾಚಣಿಗೆ ಎಲ್ಲ ಯೂಸ್ ಮಾಡೋದಕ್ಕೆ ಬಿಡಲ್ವ, ಯಾಕೆ ಅಂತ ಗೊತ್ತಿಲ್ಲ, ನಾನು ಕೇಳಿದೆ ರೀಸನ್ ಏನು ಅಂತ, ಬಟ್ ನಮ್ಮಮ್ಮ ಏನೂ ಹೇಳಲಿಲ್ಲ.
ಪಾಪಗೇನೋ ಹೊಟ್ಟೆ ನೋವು ಅದು ಇದು ಬರ್ಬೋದೇನೋ ಅಂತ ಹೇಳಿ ನಾನೇ ಸುಮ್ಮನಾದೆ, ಹೋಗಲಿ ಬಿಡು ತಲೆ ಬಾಚಿಲ್ಲ ಅಂದರೆ ಏನು ಮನೇಲೇ ಇರ್ತೀನಲ್ಲ ಅಂತ ಹೇಳಿ. ಸೊ ಈ ರೀತಿ ಹೇರ್ ಸಿರಮ್ನ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಕೂದಲು, ಆವಾಗ ನಾನು ಕೈಯಲ್ಲೇ ಸಿಗ್ಗೆಲ್ಲ ತಗೊಂಡು ತಲೆ ಬಾಚ್ಕೊಳ್ತೀನಿ. ಹೊರಗಡೆ ಎಷ್ಟೇ ಬಿಸಿಲಿದ್ದರೂ ಬೈಕಲ್ಲಿ ಹೋಗಬೇಕಾದ್ರೆ ಗಾಳಿ ಹೆವಿ ಇರುತ್ತೆ, ಕಿವಿ ತಣ್ಣಗಾಗಬಾರ್ದು ಅಂತ ಹೇಳಿ ನಾನು ಕಾಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಈ ರೀತಿ ಸಿಂಪಲಾಗಿ ರೆಡಿ ಆಗಿದ್ದೀನಿ ಹಾಸ್ಪಿಟಲ್ಗೆ ಹೋಗೋದಕ್ಕೆ. ಸೊ ಯಾ ಇಷ್ಟೇ, ಮೊದಲೆಲ್ಲ ಹೆಂಗೆಲ್ಲ ರೆಡಿ ಆಗ್ತಿದ್ವಿ, ಇವಾಗ ಬಾಣ್ತನ ಅಂದಮೇಲೆ ಬಾಣ್ತಿ ಯಾವ ರೀತಿ ಇರಬೇಕೋ ಆ ರೀತಿ ಇರಬೇಕಷ್ಟೇ. ನೆಕ್ಸ್ಟು ನನಗಿಲ್ಲಿ ಟಿಫನ್ಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದಾರೆ ಪ್ಲೇನ್ ಉಪ್ಪಿಟ್ಟು, ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮತ್ತು ಒಂದು ಈರುಳ್ಳಿ ಆ್ಯಂಡ್ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ಅಷ್ಟೇ, ಚೆನ್ನಾಗಿರುತ್ತೆ. ಓಕೆ, ಪಾಪು ರೆಡಿ ಆಗಿದ್ದಾನೆ ಈಗ, ಆಗಿದ್ದಾನೆ ರೆಡಿ, ಕರ್ಕೊಂಡು ಹೋಗದೆ ಇಂಜೆಕ್ಷನ್ ಹಾಕ್ಸ್ತಾರೆ ಇಲ್ಲಿ 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 ಇಲ್ಲಿ. ಸೊ ಅಮ್ಮ ಮಗ ಇಬ್ಬರು ವೈಟ್ ಆ್ಯಂಡ್ ಮಹಿ ಬಂದಿದ್ದಾರೆ. ಸೊ ಕೆಳಗಡೆ ಇದ್ದಾರೆ ಅವರು, ಆಫೀಸಿಂದ ಬಂದರು. ಸೊ ಹೋಗೋಣ ಮಗನೆ, ಪಾಪ ಬಂದಿದ್ದಾರೆ. ಅವನಿಗೆ ರೆಡಿ ಮಾಡಾದಮೇಲೆ ಒಂದ್ಸಲ ಫೀಡ್ ಮಾಡಿದೆ, ಏನಕ್ಕೆ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ಇಂಜೆಕ್ಷನ್ ಎಲ್ಲ ಹಾಕಿಸ್ತೀವಲ್ವಾ, ಸೊ ಅಲ್ಲಿವರೆಗೂ ಅವನು ಹಸ್ಕೊಂಡಿರೋದಕ್ಕಾಗಲ್ಲ ಅಂತ ಹೇಳಿ ಅವನಿಗೆ ಫೀಡ್ ಮಾಡಿದೆ. ಹಾಸ್ಪಿಟಲ್ಗೆ ನಾನಿಲ್ಲಿ ತಾಯಿ ಕಾರ್ಡು ಮತ್ತು ಒಂದು ಹ್ಯಾಂಡ್ ಕರ್ಚಿಫ್ ಆ್ಯಂಡ್ ಆಲ್ಸೋ ಅವನಿಗೆ ಒಂದು ಪ್ಯಾಂಪರ್ಸ್ನ ತಗೊಂಡಿದ್ದೀನಿ, ಏನಕ್ಕೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಒಂದು ಪ್ಯಾಂಪರ್ಸ್ ಇರಲಿ ಅಂತ. ಸೊ ಅಲ್ಲೇನಾದರೂ ಮೋಷನ್ ಏನಾದರೂ ಆದರೆ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ. ಆ್ಯಂಡ್ ಒಂದು ಟಾನಿಕ್ ಇತ್ತು ಅವನಿಗೆ, ಒಂದು ವರ್ಷದವರೆಗೂ ಚಿಕ್ಕ ಮಕ್ಕಳಿಗೆ ಆಲ್ಮೋಸ್ಟ್ ಇದನ್ನು ಕೊಡಲೇಬೇಕು. ಯಾವುದು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅವನು ಮಲ್ಕೊಂಡಿದ್ದ, ಅಮ್ಮ ಬಂದು ಎದೇಳಿಸಿದ್ರು, ಮಾತಾಡಿಸ್ತಿದ್ದಾರೆ ಅವನನ್ನು. ಸೊ ಎದೇಳ್ತಿದ್ದಾನೆ, ಅವನನ್ನು ಕರ್ಕೊಂಡು ಹೋಗಬೇಕು. ನಂಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಆದಷ್ಟು ಬೇಗ ಪಾಪುನ ತೋರಿಸಿ ಐಶು ಅಂತ, ನನಗೂ ಆಸೆನೆ ತೋರಿಸೋದಕ್ಕೆ. ಆದಷ್ಟು ಬೇಗ ಅವನ ಫೇಸ್ನ ರಿವೀಲ್ ಮಾಡ್ತೀನಿ. ಸೊ ನೆಕ್ಸ್ಟು ನಾವು ಅಲ್ಲಿಂದ ಹಾಸ್ಪಿಟಲಿಗೆ ಬಂದ್ವಿ. ಹಾಸ್ಪಿಟಲಲ್ಲಿ ತಾಯಿ ಕಾರ್ಡಲ್ಲಿ ಅವರು ಏನೇನೋ ಎಂಟ್ರಿ ಎಲ್ಲ ಮಾಡ್ಕೊಳ್ತಿದ್ದಾರೆ, ಡೇಟ್ ಆಗಿರ್ಬೋದು, ಎಷ್ಟನೇ ತಿಂಗಳಿಗೆ ನಾವು ಇಂಜೆಕ್ಷನ್ ಹಾಕ್ಸ್ತಾ ಇದ್ದೀವಿ, ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀವಿ ಅಂತ. ಸೊ ಅವನಿಗೆ ಒಂದೂವರೆ ತಿಂಗಳಿಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀವಿ. ಕುಲುಕ್ಸ್ಬೇಡಿ, ಏನು ಏನಿಲ್ಲ ಔಷಧಿ ಅದು. ಸೈಲೆಂಟಾಗಿ ಹಿಂಗೆ ಇದ್ರೆ ಸಾಕು, ಈಗ ಆಗುತ್ತೆ ನೆಕ್ಸ್ಟ್ ಇಂಜೆಕ್ಷನ್. ಇಲ್ಲಿ ಬಲ್ಗೈ ಬಲ್ಗನ ಪುಟಣಿ ಯಾರು ಮಗನೇ, ಯಾರು ಏನ್ ಮಾಡಿದ್ರು ನಿಮ್ಗೆ? ಒಡೆಯಣ್ಣ ಇರು, ಒಡೆಯಣ್ಣ. ನಾನು
ಮಹಿ ಅಂತೂ ಫುಲ್ಲು ಬೇಜಾರಾಗ್ಬಿಟ್ಟಿದ್ರು. ಅಯ್ಯೋ, ಈ ಚಿಕ್ಕ ಪಾಪಗೆ 3 ಇಂಜೆಕ್ಷನ್, ನಮಗೆ 1 ಇಂಜೆಕ್ಷನ್ ತಡ್ಕೊಳೋದಿಕ್ಕಾಗಲ್ಲ ಅಂತ. ಹೌದಲ್ವಾ, ನಮಗೂ ಅಷ್ಟೇ, 1 ಇಂಜೆಕ್ಷನ್ ತಡ್ಕೊಳೋದಿಕ್ಕಾಗಲ್ಲ ಅಂಥದ್ರಲ್ಲಿ 3 ಇಂಜೆಕ್ಷನ್ನು ಬ್ಯಾಕ್ ಟು ಬ್ಯಾಕ್. ಸೊ ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವ್ನು ಅಳ್ಬೇಕಾದ್ರಂತೂ. ಅಲ್ಲಿಂದ ನಾನು ಮನೆಗೆ ಬಂದ್ವಿ. ಅಮ್ಮ ಇಲ್ಲಿ ನನಗೂ ಪಾಪಗೆ ದೃಷ್ಟಿ ತೆಗಿತಾ ಇದ್ದಾರೆ. ಮಹಿಗೆ ಹೇಳ್ತಾ ಇದ್ದೆ, ನಿಮ್ಮ ಕೈಯಲ್ಲಿ 1 ಇಂಜೆಕ್ಷನ್ ತಡ್ಕೊಳೋದಿಕ್ಕಾಗಲ್ಲ ಅಂಥದ್ರಲ್ಲಿ ಹೆಣ್ಮಕ್ಳು ನಾವು ಡೆಲಿವರಿ ಟೈಮಲ್ಲಿ ಎಷ್ಟೊಂದು ಇಂಜೆಕ್ಷನ್ ತಗೊಳ್ತೀವಿ, ಆ್ಯಂಡ್ ಪಾಪು ಆದಮೇಲೂ ಎಷ್ಟು ಇಂಜೆಕ್ಷನ್ನ ತಗೊಳ್ತೀವಿ ಅಲ್ವಾ. ಹೆಣ್ಮಕ್ಳು ಎಷ್ಟು ಗ್ರೇಟು, ಆದರೆ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಕಂಪೇರ್ ಮಾಡಿದ್ರೆ ಎಳೆ ಮಕ್ಕಳು, ಈಗ ಕೊಟ್ಟಿರೋ ಮಕ್ಕಳು ಕೈಲಿ ತಡೆಯೋದಕ್ಕಾಗಲ್ಲ ಇದನ್ನೆಲ್ಲ. ಕಂದ ಮನೆಗೆ ಬಂದ ಮೊನ್ನೆ ಇವನ್ ಎದ್ದ ಮೇಲೆ ಎಷ್ಟು ಚೆಂಡ ಹಿಡಿತಾನೆ ಅಂತ ಗೊತ್ತಿಲ್ಲ. ಹಾಲು ಕುಡಿಸ್ಬಿಟ್ಟು ಸ್ಟಾಪ್ ಮಾಡ್ಲಾ. ಸೊ ಇವಾಗ ಒಂದು ಶೂಟ್ ಮಾಡಿದ್ವಿ ರೀಲ್ಸ್ಗೆ ಅಂತ, ಚೆನ್ನಾಗಿ ಬಂದಿದೆ, ನೋಡಬೇಕು ಯಾವ ರೀತಿ ಬರುತ್ತೆ ಎಡಿಟ್ ಮಾಡಾದ್ಮೇಲೆ ಅಂತ. ಸೊ ನಾನು ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ, ಓಕೆನಾ? ಸೊ ಇದು ಇಂಜೆಕ್ಷನ್ ಆದಮೇಲೆ ಈ ಡ್ರಿಪ್ಸ್ನ ಹಾಕಿ ಅಂತ ಕೊಟ್ಟಿದ್ರು. ಯಾವುದಿದು ಓರಲ್ ಸಸ್ಪೆನ್ಷನ್, ಪ್ಯಾರಾಸಮೆಟಲ್ ಅಂತೆ. ಸೊ ಇದನ್ನು 5 ಡ್ರಾಪ್ಸ್ ಹಾಕಬೇಕು 6 ಅವರ್ಸ್ಗೆ ಒಂದ್ಸಲ. ಸೊ ಇವತ್ತೊಂದು ದಿನ ಎಲ್ಲ 6 ಅವರ್ಸ್ಗೆ ಒಂದೊಂದ್ಸಲ 5 ಡ್ರಾಪ್ಸ್ನ ಇವನಿಗೆ ಹಾಕಬೇಕು. ಈಗ ಮಹಿ ಹಾಕ್ತಾ ಇದ್ದಾರೆ, ಮಡ್ಕೊಂಡಿದ್ದಾನೆ ಇವನು. ಮೊದಲಮ್ಮನೆ ಮೊದಲಮ್ಮ ಮಾಡಿದ್ದೀನಿ. ಅದೇ 5 ಆಗಿರುತ್ತೆ ಬಿಡಿ. 2.5 ಹಾಕೊಂಡ್ರೆ 5 ಡ್ರಾಪ್ಸ್ ಬಿಡುತ್ತೆ. ಪಿಂಕಿಶ್ ಇದೆ, ಪಿಂಕಿಶ್ ಹಂಗೆ ಇಷ್ಟ ಆಯ್ತಿಲ್ಲ, ಅದು ಇಷ್ಟ ಆಯ್ತಿಲ್ಲ. ಒದ್ದಾಡ್ತವನವನು, ಅವನ ಎಕ್ಸ್ಪ್ರೆಷನ್ ನೋಡೋಕ್ಕಾಯ್ತಿಲ್ಲ. ಅವನ ಎಕ್ಸ್ಪ್ರೆಷನ್ನು ಸೊ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಎಮೋಜಿ ಹಾಕ್ಬಿಡ್ತೀನಿ ನಾನು. ಬಟ್ ಆದರೂ ನಮಗೆ ನೋಡೋಕ್ಕಿಲ್ಲಿ ಚೆನ್ನಾಗಿಲ್ಲ ಮಗನೆ, ಚೆನ್ನಾಗಿಲ್ವಾ, ಇಷ್ಟ ಇಲ್ವಾ ನಿಂಗೆ? ಯಾ ಚೀ, ಚೆನ್ನಾಗಿಲ್ಲ, ಚೆನ್ನಾಗಿಲ್ವಾ? ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಆಯ್ತು ಬಿಡು. ಸೊ ಇವಾಗ ನರ್ಸ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರು. ಹಾಂ, ಈಗ ನರ್ಸ್ ಏನಂತ ಹೇಳಿದ್ರು ಅಂದರೆ, ಅವನಿಗೆ ಐಸ್ ಕ್ಯೂಬ್ ಎಲ್ಲ ಹಾಕಬೇಡಿ, ಕಾಟನಲ್ಲಿ, ಪ್ಯೂರ್ ಕಾಟನಲ್ಲಿ ಕ್ಲೀನ್ ಮಾಡಿಕೊಂಡು, ಅಂದರೆ ನಮ್ಮ ಹ್ಯಾಂಡೆಲ್ಲ ಫುಲ್ಲು ಸ್ಯಾನಿಟೈಸ್ ಮಾಡಿಕೊಂಡು, ಅದಾದಮೇಲೆ ಕಾಟನ್ ಬಟ್ಟೆಯಲ್ಲಿ ಏನಿರ್ತಾರೆ, ಫಿಲ್ಟರ್ ವಾಟರಲ್ಲಿ ತಣ್ಣೀರು ಇರುತ್ತಲ್ಲ ಅದಕ್ಕೆ ಹಚ್ಚಿಬಿಟ್ಟು ಚೆನ್ನಾಗಿ ಹಿಂಡಿಬಿಟ್ಟು ಬಟ್ಟೆನ ಕಟ್ಟಿ ಅಂತ ಹೇಳಿದ್ದಾರೆ. ನಾವು ಕೇಳಿದ್ವಿ ಇದು ಐಸ್ ಕ್ಯೂಬ್ ಏನಾದರೂ ಇಡ್ಬೋದಾ ಅಂತ, ಅವರು ಬೇಡ ಇಡಬೇಡಿ ಅಂತ ಹೇಳಿದ್ದಾರೆ, ಇನ್ಫೆಕ್ಷನ್ ಆಗುತ್ತಂತೆ. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಹಾಗಾಗಿ ನಾವು ಕಾಟನ್ ಬಟ್ಟೆನ ತಣ್ಣೀರಲ್ಲಿ ಹಚ್ಚಿಬಿಟ್ಟು ಅದು ಫಿಲ್ಟರ್ ವಾಟರಲ್ಲಿ ಹಚ್ಚಿಬಿಟ್ಟು ಅದನ್ನು ಹಾಕ್ತೀನಿ, ಅದನ್ನು ಹಾಕ್ತೀವಿ ಇವನಿಗೆ. ಈಗ ರೆಡಿ, ಈಗ ಮಲ್ಕೊಂಡಿದ್ದಾನೆ ಅವನು. ಆ್ಯಕ್ಚುಲಿ ಅವನಿಗೆ ಸುಸ್ತಾಗ್ಬಿಟ್ಟಿದ್ದೆ, ಬೆಳಿಗ್ಗೆ ಬೇರೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ವಿ, ಎಣ್ಣೆ ಬೇರೆ ಹಚ್ಕೊಂಡಿದ್ದ, ಎಣ್ಣೆ ಸ್ನಾನ ಆಯ್ತು ಇವತ್ತು ಅಲ್ವಾ ಮಗನೇ?
ಇವತ್ತು ನೈಟೆಲ್ಲ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಸೊ ನನಗೆ ಅದು ಆಗ್ತಾ ಇಲ್ಲ, ಒಂಥರ ಹಿಂಸೆ ಪಡ್ತಾವನೆ. ಬೇಡವಾ? ಓಕೆ ಬೇಡ. 2.5ಗೆ 0.3 ಹೇಳ್ಕೊಂಡ್ರೆ 5 ಡ್ರಾಪ್ಸ್ ಸಿಗುತ್ತದೆ. 5 ಡ್ರಾಪ್ಸ್ 2.5. ನಿಮ್ಮ ಪಪ್ಪ ನಾನಲ್ಲ ಅಲ್ಲಿ ಒಂದು ತಲೆ ಅಲ್ಲಡಿಸೋದ ನಾನಲ್ಲಪ್ಪ ನಿಮ್ಮ ಪಪ್ಪ. ನೋವಾಗುತ್ತೆ ಮಗನೆ ನಿಮಗೆ ತಗೊಂಡಿಲ್ಲ ಅಂದ್ರೆ. ನೋವಾಗುತ್ತೆ ಮಗನೆ ನಿನಗೆ, ನೋವಾಗುತ್ತೆ ಅದು ಅದಕ್ಕೇನೆ. ಅವ್ನು ನನಗೆ ಇನ್ನೊಂದು ಖುಷಿ ಪಡೋದು ಏನಪ್ಪ ಅಂದರೆ, ಅವ್ನು ಇವಾಗ ಸ್ಮೈಲ್ ಮಾಡೋದು ಕಲ್ತಿದ್ದಾನೆ. ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾನೆ, ಮಾತಾಡಿಸಿದ್ರೆ ಸ್ಮೈಲ್ ಮಾಡ್ತಾನೆ. ಸೊ ಖುಷಿ ಆಗುತ್ತೆ. ಓಡಿಸೋದು ನಾನು ತಣ್ಣೀರು ಮುಟ್ಟೋಂಗಿಲ್ವಲ್ಲ, ಅದಕ್ಕೆ ಮಹಿನೇ ತಣ್ಣೀರು ಬಟ್ಟೆ ಮಾಡಿಕೊಂಡು ಪಾಪಗೆ ಕೈಗೆ ಕಾಲಿಗೆಲ್ಲ ಕಟ್ತಾ ಇದ್ದಾರೆ. ನೋವಾ ಮಗನೇ? ನೋಯ್ತೈತಾ? ನೋಯ್ತೈತಾ? ಅಬ್ಬೂ ಅಬ್ಬು ಆಯ್ತಾ? ಅಬ್ಬು ಆಯ್ತ ನಿಂಗೆ? ಸಣ್ಣ ಮಗ ಲಿಸಪ್ಪ ಲಿಶಾ ಎಲ್ಲಾಯ್ತು ಅಜ್ಜಿ ಲಿಸ. ಅವ್ರ ಪಪ್ಪನೇ ನೋಡ್ತಾವನೆ. ಎಲ್ಲಿದ್ರವ? ಅವ್ರ ಅಪ್ಪನ ಹೇಳ್ಬೇಕು, ಕರ್ಕೋಗಿ ಇಂಜೆಕ್ಷನ್ ಹಾಕ್ಸಿದ್ದು. ಈಗೇನು ಗೊತ್ತಿಲ್ಲ, 3 ತಿಂಗಳು ಆದ್ಮೇಲೆ 5 ತಿಂಗಳಿಗೆ ಇಂಗ್ಲೀಷ್ ಅನ್ನು ಹೇಳ್ತಾರಲ್ಲ ಅವಾಗ ಬೇಕು ತೋರ್ಕೊಂಡು ಅಪ್ಪ ತಕ್ಕ ಹೋಗ್ತೇವೆ. ನಮ್ಮಲ್ಲಿ ಎದ್ರುಕೊಂಡು ಅಪ್ಪ ಕರ್ಕೊಂಡು ಚುಚ್ಚಿಸ್ತಾನೆ ಅಂದ್ಬಿಟ್ಟು. ಈ ರೀತಿ ವೆಟ್ ವೈಪ್ಸಲ್ಲಿ ಕ್ಲೋಸರ್ ಇರುತ್ತೆ ನೋಡಿ, ಇದನ್ನು ತೊಗೊಂಡು ಮಹಿ ಇಲ್ಲಿ ಸ್ವಿಚ್ ಬೋರ್ಡ್ಗೆ ಹಾಕಿದ್ದಾರೆ ಈ ರೀತಿ ಏನು ಪೇಸ್ಟ್ ಮಾಡೋದು ಅಂತ. ಆ್ಯಂಡ್ ಆಲ್ಸೋ ಇದು ಸೇಫ್ಟಿ ಕೂಡ, ಚಿಕ್ಕ ಮಕ್ಕಳುಗಳು ಈ ರೀತಿ ಸ್ವಿಚ್ ಬೋರ್ಡ್ಗೆ ಕೈ ಹಾಕಿದ್ರೆ ಶಾಕ್ ಹೊಡೆಯೋದು ಕರೆಂಟ್ ಹೊಡೆಯೋದು ಇದೆಲ್ಲ ಆಗುತ್ತೆ, ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿ. ಸೊ ಸುಮ್ಮನೆ ಏನಕ್ಕೆ ಇದನ್ನು ವೇಸ್ಟ್ ಮಾಡೋದು ಅಂತ ಮಹಿ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಮಧ್ಯಾಹ್ನಕ್ಕೆ ನನಗಿಲ್ಲಿ ಬೇಳೆ ಕಟ್ ರೈಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪಾಪು ಮಲ್ಕೊಂಡಿದ್ದ ಅಂತ ಮಹಿ ಎಷ್ಟು ಸೈಲೆಂಟಾಗಿ ಹೊರಗಡೆ ಹೋಗ್ತಿದ್ದಾರೆ ನೋಡಿ. ಸೌಂಡ್ ಬತ್ತು ಮಗ ಮನ್ಗೇನು ಫುಲ್ ಸೈಲೆಂಟಾಗಿ ಹೋಗ್ತಿದ್ದಾರೆ. ಅವನು ಮಲ್ಕೊಂಡಂಗೆ ಇದ್ದ, ಸಂಜೆ ಆಗಿತ್ತು, ಅಮ್ಮ ಕಾಫಿ ತಂದುಕೊಟ್ರು. ಇಲ್ಲಿ ನಮ್ಮ ಅಕ್ಕನ ಮಗಳು ಬಂದಿದ್ಲು ಪಾಪ ನೋಡೋದಕ್ಕೆ, ಅವ್ನಿಗೆ ಇಂಜೆಕ್ಷನ್ ಹಾಕ್ಸಿದ್ದೀವಿ ಅಂತ ಅಂದ ತಕ್ಷಣ. ಸೊ ನನಗೆ ಏನಪ್ಪ ಅಂತ ಅಂದರೆ, ಅವನು ಮಲ್ಕೊಂಡು ಮತ್ತೆ ಇನ್ನೊಂದ್ಸಲ ಎದ್ದಿದ್ದ, ಅವಾಗ ಅವ್ನು ಅಳ್ತಿದ್ದ. ಯಪ್ಪ ಹೆಂಗೆ ಕಂಟ್ರೋಲ್ ಮಾಡೋದು ಹೆಂಗೆ ಅನಿಸ್ಬಿಡ್ತು, ಅಷ್ಟು ನನಗೆ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಅವನ್ನ ಹೆಗ್ಲು ಮೇಲೆ ಹಾಕೋಬೇಕು, ಕೆಳಗಡೆ ಮಲಗಿಸಿದ ತಕ್ಷಣ ಅಳ್ತಿದ್ದ. ನನಗಂತೂ ಸೊಂಟ ಇದು ಹೊಟ್ಟೆ ಎಲ್ಲ ಪೇಯ್ನ್ ಬಂದ್ಬಿಟ್ಟಿತ್ತು. ಅವ್ನು ಯಾರ ಹತ್ರನೂ ಹೋಗ್ತಾನೇ ಇರಲಿಲ್ಲ, ನನ್ನ ಹತ್ರನೇ ಇರ್ತಿದ್ದ. ಸೊ ಸಿಕ್ಕಾಪಟ್ಟೆ ಪೇಯ್ನ್ ಬಂದಿತ್ತು ನನಗೆ. ಅದಾದಮೇಲೆ ಹಂಗೋ ಹಿಂಗೋ ಮಾಡಿ ಮಲಗಿಸ್ದೆ. ಈಗ ನೋಡಿ ಸೈಲೆಂಟಾಗಿ ಮಲ್ಕೊಂಡಿದ್ದಾನೆ. ಅದಾದಮೇಲೆ ಮತ್ತೆ ಎದ್ದೇಳ್ತಾನೆ, ಅವನು ಕೈ ಅವನಾಗ ಅವನೇ ಕೈ ಅಲ್ಲಾಡ್ಸೋದು ಕಾಲು ಅಲ್ಲಾಡ್ಸೋದು ಮಾಡಿದಾಗ ಅವ್ನಿಗೆ ಎಚ್ಚರ ಆಗಿ ಅಳು ಬಂದ್ಬಿಡುತ್ತೆ ಅವನಿಗೆ. ಸೊ ಇಲ್ಲಿ ನೆಕ್ಸ್ಟು ಸನ್ಸೆಟ್ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನಂಗೆ ತುಂಬ ಇಷ್ಟ ಆಯಿತು ಈ ರೀತಿ ಎಲ್ಲ, ನನಗೆ ಇಷ್ಟ ಆಗುತ್ತೆ ಹೊರಗಡೆ ಕೂತ್ಕೊಂಡು ಆ ವೆದರ್ನ ಫೀಲ್ ಮಾಡೋದು. ಬಟ್ ಹೊರಗಡೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಮನೆ ಒಳಗಡೆಯಿಂದನೇ ಒಂದು ಕ್ಯಾಪ್ಚರ್ ಮಾಡಿದೆ. ಇವಾಗ 6 ಗಂಟೆ ಆಗಿದೆ, ನಾನು ಮಹಿಗೆ ಫೋನ್ ಮಾಡಿಬಿಟ್ಟು ಗದರ್ತಾ ಇದ್ದೆ, ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಬೇಗ ಬನ್ನಿ ಅಂತ ಹೇಳಿ. ಸೊ ಅವರು ಬರ್ತಾರೆ. ನೆಕ್ಸ್ಟು ನನಗಿಲ್ಲಿ 2 ಬನ್ ಮತ್ತು ಕಾಫಿ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ. ಇಷ್ಟುದ್ದ ಲೋಟದಲ್ಲಿ ಕಾಫಿ ಕೊಡ್ತಾರೆ, ಯಾಕಂದರೆ ನಾನು ಊಟ ಮಾಡೋವರೆಗೂ ಅದು ಬೇಕಾಗುತ್ತೆ, ಹೊಟ್ಟೆಗೆ ಏನಾದರೂ ಇರಲಿ ಅಂತ ಹೇಳಿ. ನಾನು ಒಂದು 2 ಡೇಸ್ ರೂಮಲ್ಲೇ ಲಾಕ್ ಆಗಿಬಿಟ್ಟಿದ್ದೆ ಅಂತಲೇ ಅಂದ್ಕೊಳ್ಳಿ, ನಾನು ಇವಾಗಲೇ ಫ್ರೀ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದು. ಯಾವ ನೀವತ್ತು ಆವಾಗ ಹೋದ್ರೆ ನಮ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ?
ಗಂಟೆಗೆ ಬಂದಿದ್ದಾರೆ. ಬೈಕ್ ಬೈಕ್ ರೆಡಿ ಮಾಡ್ಸೋದಕ್ಕೆ ಹೋಗಿದೆ. ಗಾಡಿ ಇಲ್ಲ ನೋಡು, ಗಾಡಿ ಸರ್ವಿಸ್ ಬಿಟ್ಬಿಟ್ಟು ಬಂದ್ರಿ. ಎಷ್ಟು ಅಳ್ತಿದ್ದ ಅಂದ್ರೆ ಅವನು, ಯಪ್ಪ ಅವ್ನು ಹುಟ್ಟಿದಾಗೂ ಇಷ್ಟು ಹತ್ತಿತ್ತಿಲ್ವೇನು ಅನ್ಸ್ಬಿಡ್ತೀರಿ. ಆ ರೇಂಜ್ ಗೊತ್ತ, ನಾನು ನಮ್ಗೆ ಇಂಜೆಕ್ಷನ್ ಕೊಟ್ಟರೆ ಅವೆಲ್ಲ ಬೇಕಾಗಿಲ್ಲ. ಮಾತು ಭಾಷಾ ಪ್ರಧಾನ ಇಂಪಾರ್ಟೆಂಟ್, ನೀಟಾಗಿ ಮಾತಾಡಬೇಕು. ಏನಂದೆ ನಾನು? ಏನಂದಿಲ್ಲ. ಎಲ್ಲಿದ್ದೀರಾ? ಎಷ್ಟೊತ್ತಾಯ್ತು? ಸತ್ಯ ಈಗ ಅಮ್ಮ ಕಾಫಿ ತಂದ್ಕೊಟ್ರು, ಕುಡಿತಾ ಇದ್ದೀನಿ. ಇವತ್ತೊಂದಿನ ಜ್ವರನು ಬಂದ್ಬಿಟ್ಟೈತೆ. ಬೂಸ್ಟ್ ತಂದಿಲ್ಲ. ತರಬೇಕು ತಂದೆ. ನಂಗೇನು ಗೊತ್ತು, ಹಿಮಾಲಯ ಇದೆಯಾ? ಅದಕ್ಕೆ ನಿಮ್ಮನ್ ವೇಟ್ ಮಾಡ್ತಿದ್ವಿ ನಾವು. ಓನು ಮಗನೇ, ಓನು 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 ಕುಡಿಯೋಣ. ವಾರಮ್ಮ ಮಮ್ಮಿನ ಕುಡಿಯೋಣ ಇರು ಮಮ್ಮಿಗೆ. ಹಾ ತಂಡಿ ಮಾಡ್ಬಿಡ್ಲಾ? ಹೌದ್ರೇಣ್ಣ, ಹೊಡೆಯಣ ಹೊಡೆಯಣ ಮಮ್ಮಿಗೆ. ಕಂಪ್ಲೇಂಟ್ ಮಾಡ್ತಾವನೆ. ಹಾ ಹೊಡೆಯಣ ಮಮ್ಮಿಗೆ. ಆಯ್ತಿರು ಕೊಟ್ಟನೆ. ಆಯ್ತು ಆಯ್ತು, ವಾಶ್ ಆಯ್ತು, ವಾಶ್ ಆಯ್ತು. ತಣ್ಣೀರ್ ಬಟ್ಟೆ ಕಟ್ಟಿದ್ದೀವಿ, ಅವನಿಗೆ ಕೋಲ್ಡ್ ಬೇರೆ ಆಗ್ತೈತೆ, ಅದಕ್ಕೆ ಹೇಳ್ದ. ನಮಗೆ ತಣ್ಣಗಿರೋ ಬಟ್ಟೆ ಕಟ್ಟಿದ್ರೇ ಒಂಥರ. ನೋಡ ಅಪ್ಪ ಮಗೆ ಸೈಲೆಂಟ್, ನಿಮ್ಮ ಅಪ್ಪ ಇದ್ದಾಗ ಮಾತ್ರ ಸೈಲೆಂಟ್ ಆಗಿರ್ತೀಯ, ಅಷ್ಟೊಂದು ಗಲಾಟೆ ಮಾಡಲ್ಲ. ನಾನು ಒಬ್ಬಳೇ ಇದ್ದಾಗ ಮಾತ್ರ ಏನು ಕಿಳಿಸ್ತ ಅಂದರೆ ಮಮ್ಮಿನೇ ಎದುರ್ಕೊಂಡು ಬಂದೈತೆ. ಓನಪ್ಪ ಓನು ಓನು ಊರು 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 ಊರು. ಸರಿ ಹೋಯ್ತು. ಹ್ಞೂ ಅಂತೆ. ಸೈಲೆಂಟ್ ಆಗವನ? ಏನು ಮಾಡ್ತಾವನೆ? ಆಯ್ತು ಆಯ್ತು, ಗಾಳಿ ಯಾವ ತಗೋತಾವನೆ. ಹೆಗ್ಲ ಮೇಲೆ ಹಾಕೊಳ್ಳಿ ಹಂಗೆ ಕತ್ತು ಕತ್ತು. ಆರಮ್ಮ ಆರಮ್ಮ ಆರಕ್ಕಂದ ಆರಕ್ಕಂದ ಅನು ಹಾಕೊಳ್ಳೋದು ಹಾಕುಮ್ಮ. ಆಯ್ತು, ವಾಸಿ ಆಯ್ತದು, ವಾಸಿ ಆಯ್ತದು, ವಾಸಿ ಆಯ್ತದೆ. ಆಯಿತು ಆಯಿತು, ಹಂಗೆ ಇಟ್ಕೊಳ್ಳಿ ಇಲ್ಲಾಂದ್ರೆ. Oh, my God.
ಓನಮ್ಮ. ಅಯ್ಯೋ ನಾನು ನೋಡ್ಕೊಂಡು ಅಳದ್ ನೋಡಿ ಅವನ. ಓ ನೋಯ್ತೈತಾ, ನೋಯ್ತೈತಮ್ಮ. ಅವನಿಗೆ ಹೇಳ್ಕೊಳಕ್ ಆಗಲ್ಲ, ಏನಿಲ್ಲ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕಷ್ಟ ಇಂಥ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು. ಅವನಿಗೆ ಒಟ್ಟು 3 ಇಂಜೆಕ್ಷನ್ ಹಾಕಿರೋದು, ಕೈಗೊಂದು, ಬಲಗೈಗೊಂದು, 2 ಕಾಲಿಗೆ ಇಂಜೆಕ್ಷನ್ ಹಾಕಿದ್ದಾರೆ. 3 ಇಂಜೆಕ್ಷನ್ನು. ಅವನಿಗೆ ಪೇಯ್ನ್ ತಡೆಯೋಕ್ಕಾಗ್ತಾ ಇಲ್ಲ. ಯಪ್ಪ, ಅವ್ನು ಹುಟ್ಟಾಗಲೂ ಅವ್ನು ಕೈ ತಂದ್ಕೊಡ್ತಾರಲ್ಲ, ಆಗಲೂ ಅವನು ಅಷ್ಟೊಂದು ಹತ್ತೋನೇ ಇಲ್ಲ. ಆ್ಯಂಡ್ ಹಾಸ್ಪಿಟಲಲ್ಲಿ ಇದ್ದಷ್ಟು ದಿನ 7 ಡೇಸ್ ಏನೋ ನಾನಿದ್ದೆ ಹಾಸ್ಪಿಟಲಲ್ಲಿ, ಅಷ್ಟು ದಿನವೂ ಅವನು ಅಳ್ತೇ ಇಲ್ಲ ಗೊತ್ತಾ. ಆರಾಮಾಗಿದ್ದ ಅವನು, ಹತ್ರ ಮಾಮೂಲಿ ಹಾಲಿಗೋಸ್ಕರ ಹಿಂಗೆ ಅಳ್ತಿದ್ದಷ್ಟೇ. ಇವತ್ತು ಸಿಕ್ಕಾಪಟ್ಟೆ ಎತ್ತಿದ್ದಾನೆ. ಯಪ್ಪ, ಈ ಥರ ನೋಡು ಸ್ವಲ್ಪ ಕಷ್ಟ ಆಗುತ್ತೆ. ಎಂಥ ತಾಯಿಗೆ ಆದರೂ ಮಕ್ಕಳನ್ನ ಇಂಥ ಸಿಚುವೇಶನ್ ನೋಡೋದು ಕಷ್ಟ. ಸೊ ಅಪ್ಪ ಸಮಾಧಾನ ಮಾಡ್ತಿದ್ದಾರೆ, ಇಲ್ಲ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಓಡಾಡಿಸ್ತಿದ್ದಾರೆ. ಹಿಂಗೆ ಓಡಾಡಿಸ್ತಿದ್ರೆ ಎತ್ಕೊಂಡಿದ್ರೆ ಸೈಲೆಂಟಾಗಿ ಇರ್ತಾನೆ, ಹಿಂಗೆ ಮೇಲ್ಗಡೆ ನೋಡ್ಕೊಂಡಿರ್ತಾನೆ. ಹಾಂ, ಹಂಗೆ ಒಳಗಡೆ ಕರ್ಕೊಂಡೋಗಿ ಮಲಗಿಸಿದ್ರೆ ಅಳ್ತಾನೆ. ಆ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದು ವಾರವರೆಗೊಂದ್ಸಲ ಹಾಕಬೇಕು. ನಾವಾದರೆ ಮಾತಾಡ್ಬಿಡ್ತೀವಿ, ನಂಗೆ ನೋವಾಗ್ತಿದೆ, ಇಲ್ಲಿ ನೋವಾಗ್ತಿದೆ ಅಂತೆಲ್ಲ ಹೇಳ್ತೀವಿ. ಚಿಕ್ಕ ಮಕ್ಕಳಿಗೆ ಎಷ್ಟು ಕಷ್ಟ ಅಲ್ವಾ, ಅವ್ರಿಗೇನು ಹೇಳ್ಕೊಳೋಕ್ಕೂ ಬರೋಲ್ಲ. ನೋಡ್ಕೊಂಡು ಅಳ್ತಾ ಇರ್ತಲ್ಲ, ಅದನ್ನು ಆ ಅಸಹಾಯಕತೆನ ಮಾತ್ರ. ಯಪ್ಪ ಕಷ್ಟ. ಅವನೇ ಅದೇನು ಗೊತ್ತಾ, ಹಿಂಗಿರಲ್ಲ ಅವನು, ಹಿಂಗೆ ನೋಡ್ಕೊಂಡು ಆಕಾಶ ನೋಡ್ಕೊಂಡು ಬೈಕೊಳ್ತಿದ್ದೇನಪ್ಪ. ಅಯ್ಯೋ ಅಳ್ತಾ ಇದ್ದೆ, ಅದಕ್ಕೆ ಕರ್ಕೊಂಡ್ಬಂದವ್ರು ಅಲ್ಲಿ ಕೇಳೋದು. ಅವನ ಮುಟ್ಟೆ ಬೇಡ ನೀನು, ಗೊತ್ತಾಗಲ್ಲ. ಅವಳು ಮುಟ್ಲಿಲ್ಲ ಪಾಪ, ಅವ್ನು ಅಳೋದು ನೋಡ್ನಾರ್ತೆ. ಅವಳಿಗೆ ಆಟ ಆಡೋ ಸಾಮಾನೆಲ್ಲ ಗಿಲ್ಕೆಲ್ಲ ಬರುತ್ತಲ್ಲ. ಹಿಂಗೆ ನಾಳೆಯಿಂದ ಆರಿಸುವಂತೆ, ಇವತ್ತು ಮುಟ್ಟೇ ಬೇಡ ಅವನು. ಮೇಲ್ಗಡೆ ನೋಡ್ದೆ ಎಷ್ಟು ನೋಡೋದು, ಮೇಲ್ಗಡೆ ಸಾಕು. ಆಯ್ತು ಮೈ ಬೇರೆ ಸುಡ್ತಾ ಇತ್ತು. ಹೋಗಿ ಅವ್ನು ಫೀಡ್ ಮಾಡ್ಬೇಕಾದ್ರೂ ಅಷ್ಟು ಅಳ್ತಾ ಇರ್ತಾನೆ ಎಷ್ಟೊತ್ತು ಅಂತ ನಾನೊಂದು ಸಮಾಧಾನ ಮಾಡಲಿಲ್ಲ. ಅದಕ್ಕೆ ಹಿಂಗೆ ಹೊರಗಡೆ ಕರ್ಕೊಂಡು ಬಂದು ಗಾಳಿ ಯಾವಾಗ ಕೊಡೋಣ ಅಂತ ಹೊರಗಡೆ ಕರ್ಕೊಂಡ್ಬಂದಿದ್ದಾನೆ ಮನೆ ಎದುರುಗಡೆನೂ. ಇಲ್ಲೇ ಇಲ್ಲೇ ಓಡಾಡಿಸ್ತಾ ಇದ್ದಾರೆ. ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಮಕ್ಕಳು. ಏನೇನೋ ಹಾಡೇಳ್ತಾವನೆ. ಮಮ್ಮ ನೋಯ್ತೈತೆ, ಪಪ್ಪ ನೋಯ್ತೈತೆ, ನನಗೆ ಏನು ಮಾಡ್ತಿದ್ದೀರ ಇಬ್ಬರು ನಾನು. ಹ್ಞೂ ಪಾಪು ಮಲ್ಕೊಂಡ್ಮೇಲೆ ನಾನು ಇವತ್ತೇ ಫಸ್ಟ್ ಟೈಮು 10:30 to 11:00 ಊಟ ಮಾಡ್ತಾಯಿದ್ದೀನಿ. ಉಪ್ಸಾರು ಮಾಡಿದ್ರು, ಸೊಪ್ಪಿನ ಪಲ್ಯ, ರೈಸು ಮತ್ತು ಉಪ್ಸಾರು. ಸೊ ಅವ್ನು ಮಲ್ಕೊಂಡ್ಮೇಲೆ ನಾನು ಆರಾಮಾಗಿ ಊಟ ಮಾಡಿದೆ. ನೈಟೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವ್ನ ಸಿಚುವೇಶನ್ ಆ ರೀತಿ ಇತ್ತು, ನನಗೆ ಗಾಬರಿ ಆಗ್ತಾಯಿತ್ತು ಅವ್ನು ಅಷ್ಟು ಅಳಬೇಕಾದ್ರೆ. ಸೊ ಹೇಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗತ್ತೆ ಹೇಳಿ, ಅವನ್ನೇ ಸುಧಾರಿಸೋದ ಇಲ್ಲ ವೀಡಿಯೋನೇ ಮಾಡ್ಕೊಳ್ಳೋದ ಅನ್ನೋ ಪರಿಸ್ಥಿತಿ ಆಗಿಬಿಟ್ಟಿತ್ತು ನನಗೆ. 2 ದಿನ ಆದಮೇಲೆ ಇವಾಗ ವೀಡಿಯೋ ತಗೊಂಡಿದ್ದು, ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ, ಜ್ವರ ಎಲ್ಲ ಬಿಟ್ಟಿದೆ.
ಪೇಯ್ನ್ ಏನೂ ಇಲ್ಲ, ಆರಾಮಾಗಿದ್ದಾನೆ. ಮೊದಲು ಅವನು ಅಳೋದನ್ನ ನೋಡೋದಕ್ಕೂ ಇವಾಗ ಅವನು ಆರಾಮಾಗಿರೋದು ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಮಕ್ಕಳು ಯಾವಾಗಲೂ ಹಿಂಗೆ ಇರಲಿ, ಆರಾಮಾಗಿರಲಿ ಅನ್ನೋದೇ ಎಲ್ಲ ತಾಯಂದ್ರಿಗೂ ಆಸೆ ಇರುತ್ತೆ. ಮಕ್ಕಳು ಹತ್ರ ಯಾರಿಗೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.